ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು, ಈ ವರ್ಷ ಎಲ್ಲ ವಿದ್ಯಾರ್ಥಿಗಳು ಈ ವರ್ಷ ಪಾಸ್ ಆಗ್ತಾರೆ, ಉತ್ತೀರ್ಣ ಆಗ್ತಾರೆ ಅಂತ ಸಾಕಷ್ಟು ನ್ಯೂಸ್ಗಳು ಕೂಡ ಹರಿದಾಡ್ತಿದೆ. ಇದು ಎಂದಿಷ್ಟು ನಿಜ, ಇದು ಕರೆಕ್ಟಾ, ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. ವಿದ್ಯಾರ್ಥಿಗಳ ಗಮನಿಸ್ಬೇಕು, ಎಲ್ಲ ವಿದ್ಯಾರ್ಥಿಗಳು ಈ ವರ್ಷ ಪಾಸ್ ಅಂತೇಳಿ ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನೋಟಿಫೈನ ಮಾಡಿಲ್ಲ. ಆ ರೀತಿ ಮಾಡೋಕ್ಕೂ ಕೂಡ ಆಗಲ್ಲ. ಬಟ್ ಈ ವರ್ಷ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತೇಳಿ ನೋಟಿಫೈನ ಕೂಡ ಮಾಡಿದ್ದಾರೆ ಸರ್ಕಾರದವರು. ಈ ವರ್ಷ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಸಾಧ್ಯತೆ ಹೆಚ್ಚು ಇದೆ. ಕಾರಣ ರಿಸಲ್ಟ್ ಕೂಡ ಕಂಪೇರ್ ಮಾಡಿದ್ರೆ ಬೇರೆ ಬೋರ್ಡ್ ಅದೇ ರೀತಿ ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ರಿಸಲ್ಟ್ ಕೂಡ ಕಡಿಮೆ ಇದೆ, ಪಾಸ್ ಆಗೋ ವಿದ್ಯಾರ್ಥಿಗಳು ಕೂಡ ಕಡಿಮೆ ಇದ್ದಾರೆ. ಇದರ ಅನ್ವಯ ಇನ್ನೂ ಕೂಡ ಪಾಸಿಂಗ್ ಮಾರ್ಕ್ಸ್ನ ರೆಡ್ಯೂಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ, ಅದು ಕೂಡ ಸಾಧ್ಯತೆ ಇದೆ. ಅದೇ ರೀತಿ ಈ ಬಾರಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಕೂಡ ಸುಲಭ ಮಾದರಿಯಲ್ಲಿ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಉತ್ತೀರ್ಣರಾಗಲಿ ಅಂತೇಳಿ ಎಮ್ ಸಿ ಕ್ಯೂನ ತಂದರು, ವಿದ್ಯಾರ್ಥಿಗಳಿಗೆ ಹೆಚ್ಚು ಜನ ಪಾಸಾಗಲಿ ಅಂತ ಎಮ್ ಸಿ ಕ್ಯೂನ ತಂದರು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಶೇಕಡ 40% ಬಿಟ್ಟು ಫುಲ್ ಈಸಿನ ಕೊಟ್ಟಿದ್ದಾರೆ, 40% ಬಿಟ್ಟು ಮಾಡರೇಟ್ನ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳಿಗೆ ಈ ಬಾರಿ ಕೂಡ ಪರೀಕ್ಷೆ ಕೂಡ ಸುಲಭ ಆಗುತ್ತೆ. ಅದರ ಕೆಲ ವಿದ್ಯಾರ್ಥಿಗಳಿಗೆ ಗೊಂದಲ ಇತ್ತು, ಅದರ ಬಗ್ಗೆ ಕೂಡ ಪಿ ಯು ಬೋರ್ಡ್ ಮೊರೆ ಹೋಗಿದ್ದಾರೆ. ನಂತರ ಇವೆಲ್ಲ ಅಂಶಗಳನ್ನು ಒಳಗೊಂಡ್ರೆ ಈ ರೀತಿ ಪ್ಯಾಟರ್ನ್ಗಳು ಏನೇನು ತಂದಿದ್ದಾರೆ, ಹೊಸ ಯೋಜನೆಗಳು, ಇದನ್ನೆಲ್ಲ ಯೋಜನೆಗೆ ತಂದರೆ ವ್ಯಾಲ್ಯೂಷನ್ ಕೂಡ ಈ ಬಾರಿ ಸುಲಭ ಮಟ್ಟದಲ್ಲಿ ನಡೆಯುವ ಸಾಧ್ಯತೆ ಇದೆ. ಯಾಕಂದರೆ ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಕೂಡ ಒಂದೇ ಆಗಿರೋ ಕಾರಣ ಈ ಎಲ್ಲ ಅಂಶಗಳನ್ನು ಒಳಗೊಂಡ್ರೆ ಈ ಬಾರಿ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಸಾಧ್ಯತೆ ಹೆಚ್ಚಿದೆ. ರಿಸಲ್ಟ್ ಕೂಡ ಚೆನ್ನಾಗಿ ಬರುವ ಸಾಧ್ಯತೆ ಹೆಚ್ಚಿದೆ. ಎಲೆಕ್ಷನ್ ಕೂಡ ಬರ್ತಾಯಿದೆ. ಈ ನಿಟ್ಟಿನಿಂದ ಎಲ್ಲ ಅಂಶಗಳನ್ನು ಒಳಗೊಂಡು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುವ ಸಾಧ್ಯತೆ ಹೆಚ್ಚಿದೆ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.